ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ವಿಘ್ನೇಶ್ವರ ಸಂಧಿ ನಿನ್ನೆ ಮುಗಿದಿದೆ, ಇವತ್ತಿಂದ ಮತ್ತೆ ವೈಕುಂಠ ವರ್ಣನೆಯನ್ನು ಮುಂದುವರಿಸ್ತಾ ಇದ್ದೇನೆ. ವೈಕುಂಠ ವರ್ಣನೆಯಲ್ಲಿ ಮೋಕ್ಷ ಸಂಧಿಯಲ್ಲಿ 132 132 ಪದ್ಯ. ಶುದ್ಧ ಪ್ರಾಕೃತವಾದ ಷಡ್ವಿಧ ರಸವುಳ್ಳ ಸ್ವಾದನ್ನಗಳ ಕೊಡುತ್ತಿಪ್ಪ ಹೃದಯ ನದಿಗಳು ಸುತ್ತ ಪರಿವವು ಪದ್ಮನಾಭನಪುರದೊಳಗೆ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಶುದ್ಧವಾದ ಪ್ರಾಕೃತವಾದ ಅಂದರೆ ಶುದ್ಧ ಸತ್ವಮಯವಾಗಿರುವಂತಹ ಷಡ್ವಿಧ ಷಡ್ರಸೋಪೇತವಾಗಿರುವಂತಹ ಸ್ವಾದನ್ನಗಳ ಸವಿಯಾದ ಅನ್ನಭಕ್ಷಗಳು ಕೊಡುವಂತಹ ಮನೋಹರವಾದ ನದಿಗಳೇ ಹರಿತಾ ಇವೆ ಅಂತೆ ವಿಷ್ಣು ಲೋಕದಲ್ಲಿ. ಅಲ್ಲೇನು ತಯಾರು ಮಾಡಬೇಕಾಗಿಲ್ಲ, ಆ ನದಿಯಲ್ಲಿ ನೀವು ಏನು ಕೇಳ್ತೀರೋ ಅದರಲ್ಲಿ ಪ್ರತ್ಯಕ್ಷ ಆಗುತ್ತೆ, ತಗೊಳ್ಳ್ರಿ ತಿನ್ನಿರಿ. ಎಲ್ಲ ಕಡೆ ಸುತ್ತಲೂ ಹರಿತಾ ಇದೆ ನದಿಗಳು ಅಂತ ಹೇಳಿ. ಸುತ್ತ ಹರಿವವು ಪದ್ಮನಾಭನಪುರದೊಳಗೆ, ಪರಮಾತ್ಮನ ಊರಾದಂತಹ ವೈಕುಂಠದಲ್ಲಿ ಶುದ್ಧ ಪ್ರಾಕೃತವಾಗಿರುವಂತಹ ಅಂದರೆ ಶುದ್ಧ ಸತ್ವಮಯವಾಗಿರುವಂತಹ ಷಡ್ರಸೋಪೇತವಾಗಿರುವಂತಹ ಅನ್ನ ಭಕ್ಷ್ಯಗಳನ್ನು ಕೊಡುವಂತಹ ಮನೋಹರವಾದ ಹೃದಯ ನದಿಗಳು ಅಂದರೆ ಮನೋಹರವಾದ ನದಿಗಳು ಅಲ್ಲಿ ಆ ವಿಷ್ಣು ಲೋಕದಲ್ಲಿ ವೈಕುಂಠದಲ್ಲಿ ಎಲ್ಲ ಕಡೆ ಹರಿತಾ ಇವೆ. ಸರ್ಪಿ ಪಾಯಸವೆಂಬ ಕರ್ದಮಂಗಳು ಕೂಡಿ ಒಪ್ಪುವ ಭಕ್ಷ ಭೋಜ್ಯಗಳು ತೋರ್ಪವಮೃತ ನದಿಗಳಲ್ಲಿ ಪರಿವುದನೊಪ್ಪು ಗೊಂಬರು ಲೀಲೆಯಿಂದ. ಎಷ್ಟು ಸುಂದರವಾಗಿ ದಪ್ಪವಾಗಿರುವಂಥ ನೋಡ್ರಿ, ತುಪ್ಪ ಒಳ್ಳೆ ಗಟ್ಟಿ ತುಪ್ಪ ಇದೆ, ಪಾಯಸ ಒಳ್ಳೆ ಗಟ್ಟಿಯಾಗಿದೆ. ಅಂತಹ ಸುಂದರವಾದ ಭಕ್ಷ ಭೋಜ್ಯಗಳು ಅಮೃತದ ನದಿಗಳಲ್ಲಿ ಹರಿದ್ಕೊಂಡು ತಾನೇ ಬರುತ್ತಂತೆ. ನೀವೇನು ಇಚ್ಛೆ ಮಾಡ್ತೀರಿ, ಈಗ ನಂಗೆ ಚಲೋ ತುಪ್ಪ ಬೇಕು ಪಾಯಸ ಬೇಕು ಅಂದ ತಕ್ಷಣ ತುಪ್ಪ ಪಾಯಸ ಹರ್ಕೊಂಡು ಬರುತ್ತೆ. ನೀವು ಯಾವ್ದು ಕೇಳ್ತೀರಿ ಅದು ಹರ್ಕೊಂಡು ಬರುತ್ತೆ. ಅವನ್ನು ಮುಕ್ತರು ಲೀಲೆಯಿಂದ ಸ್ವೀಕಾರ ಮಾಡ್ತಾರೆ ನೋಡಿರಿ. ಒಪ್ಪಗೊಂಬರು ಲೀಲೆಯಿಂದ ಆರಾಮ್ಸಿ ಅದನ್ನು ಕೂತ್ಕೊಂಡು ತಮಗೇನು ಬೇಕು ಅದನ್ನು ಸ್ವೀಕಾರ ಮಾಡಿ ಸಂತೋಷದಿಂದ ಇರ್ತಾರಂತೆ. ವಾಪಿ ಕೋಪ ತಟಾಂಗ ತಟಾಕಂಗಳಲ್ಲಿ ಹವು ನಾನಾ ಫಲವೆಲೆಸಿದ ತರುಗಳು ತೋಪುಗಳಲ್ಲಿ ಒಮ್ಮೆಮ್ಮೆ ಇವರು ನಾನಾ ಪರಿಕ್ರೀಡೆಯಾಡುವರು. ವಿಷ್ಣು ಲೋಕದಲ್ಲಿ ಬಾವಿಗಳು ಇವೆ, ಕೊಳಗಳು ಇವೆ, ಕೆರೆಗಳು ಇವೆ, ನಾನಾ ಫಲಗಳನ್ನು ನೀಡುವಂತಹ ಮರಗಳು ಇವೆ, ತೋಪುಗಳು ಇವೆ. ಅಲ್ಲಿ ಒಮ್ಮೆಮ್ಮೆ ಮುಕ್ತರು ನಾನಾ ಪರಿಯಾಗಿರುವಂತಹ ಕ್ರೀಡೆಯನ್ನು ಆಡ್ತಾ ಇರುತ್ತೆ, ಸಂತೋಷದಿಂದ ಇರ್ತಾರೆ ಅಂತ ಅದರ ಅರ್ಥ. ನಾನಾ ಪರಿ ಕ್ರೀಡೆ ಆಡ್ತಾನೆ, ಸಂತೋಷದಿಂದ ಪರ ಸ್ವೀಕಾರ ಮಾಡಿ ಪರಮಾತ್ಮನ ನಾಮಗಳನ್ನು ಹೇಳುತ್ತಾ ಇರ್ತಾರಲ್ಲಿ. ನಿತ್ಯ ಪ್ರಾಕೃತವಾದ ಚತುರ್ವಿಧಾನಂಗಳ ತುತ್ತ ನೊಮ್ಮೊಮ್ಮೆ ಸವಿವರು ಸತ್ತಿಗೆ ಪಿಡಿವರು ಚಾಮರಂಗಳನಲ್ಲಿ ಭೃತ್ಯರವರಿಗೆ ಬೀಸುವರು. ನಿತ್ಯವು ನಿತ್ಯ ಅಂತ ಹೇಳ್ತಾರೆ. ನಿತ್ಯವು ಅಪ್ರಾಕೃತವಾಗಿರುವಂತಹ ಚತುರ್ವಿಧಾನಗಳು ಭಕ್ಷ ಭೋಜ್ಯ ಲೇಹ್ಯ ಪೇಹ್ಯ ಎಲ್ಲ ವಿಧದ ಅನ್ನಗಳು ಅಲ್ಲಿ ಸಿಕ್ಕತ್ತೆ. ಅವುಗಳ ಆ ತುತ್ತನ್ನು ಒಮ್ಮೊಮ್ಮೆ ಮುಕ್ತರು ಸವಿತಾರಂತೆ. ಏನು ಬೇಕು ಅದು ಸಿಕ್ಕತ್ತೆ, ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಸವಿತಾರಂದ್ರೆ ಏನು, ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಭೃತ್ಯರು ಅವರಿಗೆ ಛತ್ರಗಳನ್ನು ಹಿಡಿತಾರೆ. ಅಲ್ಲಿರುವಂತಹ ಸೇವಕರು ಇವರಿಗೆ ಛತ್ರಗಳನ್ನು ಹಿಡಿದು ಚಾಮರವನ್ನು ಬೀಸುತ್ತಾ ಕೂತಲ್ಲಿ ನಿಂತಲ್ಲಿ ಓಡಾಡುವಲ್ಲಿ ಎಲ್ಲ ಕಡೆಗೂ ಅವರು ಇರ್ತಾರಂತೆ. ಮಕ್ಕಳೆತ್ತಿ ಕೊಂಬ ತಾಯಿ ಸುಖದಿಂದ ಉಕ್ಕುವಂತಲ್ಲಿ ಸೇವಿಪರು ಭಕ್ತಿಭರಿತ ಚಿತ್ತ ಉಪ್ಪಿಗೂ ಉಬ್ಬಿಕೊಬ್ಬಿದರೆ ಸೌಖ್ಯಾಬ್ಧಿಯು ತುಳುಕುವುದು ದೈಸೆ ತುಳುಕುವ ದೈಸೆ. ಅಲ್ಲಿ ಛತ್ರಚಾಮರವನ್ನು ಹಿಡಿಯುವಂತಹ ವೃತ್ತರು ಇದ್ದಾರೆ. ಅದನ್ನು ಇವ್ರಿಗೆ ಹಾಕಬೇಕಲ್ಲಪ್ಪ ಛತ್ರ ಚಾಮರ, ನಮಗೇನು ಆ ಥರ ಶ್ರಮ ಅವರಿಗೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಛತ್ರಚಾಮವನ್ನು ಬೀಸುವಂತಹ ಸೇವಕರಿಗೂ ಭೃತ್ಯರಿಗೂ ಅಂದರೆ ಸೇವಕರಿಗೂ ಅಲ್ಲಿ ದುಃಖ ಆಗೋದಿಲ್ಲ, ಅವರಿಗೆ ಶ್ರಮ ಆಗೋದಿಲ್ಲ, ಅವರಿಗೆ ಕಷ್ಟ ಆಗೋದಿಲ್ಲ. ಲೋಕದಲ್ಲಿ ಮಕ್ಕಳ ನೆತ್ತಿಕೊಳ್ಳುವ ತಾಯಿ ಅದನ್ನು ಕೆಲಸವೆಂದು ಬಗೆಯದೆ ಸುಖದಿಂದ ಉಕ್ಕುವಂತೆ ಮುಕ್ತರೂ ಕೂಡ ಭಕ್ತಿ ಭರಿತವಾಗಿರುವ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈಗ ತಾಯಿ ತನ್ನ ಮಗುವಿಗೆ
ಮಕ್ಕಳನ್ನೆತ್ತಿಕೊಂಡು ತಿರುಗಾಡಿಸ್ತಾಳೆ, ಅವಕ್ಕೆ ಊಟ ಮಾಡಿಸ್ತಾಳೆ, ಅವಕ್ಕೆ ಸಮಾಧಾನ ಮಾಡ್ತಾಳೆ, ಏನು ಬೇಕು ಅಂತ ಕೇಳ್ತಾಳೆ. ಅವಳಿಗೆ ತಾಯಿಗೆ ತ್ರಾಸು ಆಗ್ತದೇನು, ಅದನ್ನು ಕೆಲಸಪ್ಪ ಎಷ್ಟು ಕೆಲಸ ಮಾಡಬೇಕು ಅಂತಾಳೇನು ಇಲ್ಲ. ಹಾಗೆ ಮುಕ್ತರು ಕೂಡ ಭಕ್ತಿಯಿಂದ ಭಕ್ತಿಭರಿತವಾಗಿ ಅಂತ ಹೇಳ್ತಾರೆ, ಒಬ್ಬಿಕೊಂಡು ಭಕ್ತಿಭರಿತ ಚಿತ್ತ ಅಂತ ಹೇಳ್ತಾರೆ. ಭಕ್ತಿಭರಿತವಾಗಿರುವಂತಹ ಚಿತ್ತದಿಂದ ಅಂದರೆ ಮನಸ್ಸಿನಿಂದ ತಮ್ಮ ಗುರು ಹಿರಿಯರ ಸೇವೆಯನ್ನು ಮಾಡಿ ಸಂತೋಷ ಪಡ್ತಾರಂತೆ. ಆವಾಗ ಅವರ ಆನಂದ ಸಾಗರ ಇನ್ನೂ ಹೆಚ್ಚು ತುಂಬಿ ತುಳುಕತತ್ತೆ ಅಂತ ಹೇಳ್ತಾರೆ. ತುಳುಕೋದಂದರೆ ತುಂಬಿ ತುಳುಕ್ತದೆ. ಅಲ್ಲಿ ಛತ್ರ ಚಾಮರ ಹಾಕುವಂಥ ಸೇವಕರು ಅವರು ಸಂತೋಷದಿಂದಿರ್ತಾರೆ, ಭಕ್ತಿ ಭರಿತಿಯಿಂದ ತಮಗಿಂತ ಉತ್ತಮರ ಸೇವೆಯನ್ನು ಮಾಡ್ತಾರೆ. ಇದನ್ನು ನೆನಪಿಟ್ಕೊಳ್ಳಿ, ತಮಗಿಂತ ಉತ್ತಮರ ಸೇವೆಯನ್ನು ಭಕ್ತಿ ಭರಿತವಾಗಿ ಮಾಡ್ತಾರೆ. ಅವರಿಗೆ ಕ್ಷಮ ಅಂತ ಅನಿಸೋದಿಲ್ಲ, ತ್ರಾಸು ಅನಿಸೋದಿಲ್ಲ, ಸಂತೋಷದಿಂದ ಮಾಡ್ತಾರೆ ಅಂತ ಹೇಳ್ತಾರೆ. ಭಕ್ತಿಭರಿತ ಚಿತ್ತ ಹೇಳ್ತಾ ಇದ್ದಾರೆ, ಭಕ್ತಿಭರಿತವಾಗಿರುವಂತಹ ಮನಸ್ಸಿನಿಂದ ಮಾಡ್ತಾರೆ. ಪಾಲುಂಬ ಸುಖದಿಂದ ಸಕ್ಕರೆ ಗೋಡಿದ ಪಾಲ ಕುಡಿವ ಸುಖ ಮೇಲು, ಲೋಲಾಕ್ಷಿಯರ ನೋಳ್ಪ ಸುಖದಿಂದ ಮತ್ತವ ರಂಗದ ಲಿಂಗನದ ಸುಖ ಮೇಲು, ಇಂತು ಮಹಂತರ ಸುಖ ಮೇಲು ಮುಕ್ತಿಯೊಳಂತರದಿ ಸೇವಿ ಪರ ಸಂತೋಷ ತಾರತಮ್ಯಲ್ಲಿ ತಾರತಮ್ಯದಲ್ಲಿಪ್ಪುದೆಂದು ವೇದಾಂತದಿ ಹಯವದನ ನೊರೆದ. ನೋಡ್ರಿ, ಬರೀ ಹಾಲು ಕುಡಿಯೋದಕ್ಕಿಂತ ಪಾಲುಂಬ ಸುಖದಿಂದ ಸಕ್ಕರೆ ಕೂಡಿದ ಹಾಲು ಕುಡಿದ್ರೆ ಇನ್ನೂ ಹೆಚ್ಚಿನ ಸುಖ ಇದೆಯೋ ಇಲ್ಲ. ಅದೇ ರೀತಿಯಾಗಿ ತಮ್ಮ ತಮ್ಮ ಪತ್ನಿಯರು ಯಾರಿದ್ದಾರೆ ಅವರ ಜೊತೆಗೆ ಸುಖದಿಂದ ಇರ್ತಾರಂತೆ. ಮಹಾತ್ಮರಾಗಿರುವಂತಹ ಮುಕ್ತರ ಸುಖವು ಒಂದಕ್ಕಿಂತ ಒಂದು ಹೆಚ್ಚಾಗಿದೆ ಅಂತೆ. ನಾವಿಲ್ಲಿ ಸುಮ್ಮನೆ ಸ್ವಲ್ಪ ನಿಮಗೆ ಹೇಳ್ತಾ ಇದ್ದೇವೆ, ಇನ್ನೂ ಹೆಚ್ಚು ಅವರವರ ಯೋಗ್ಯತೆಗನುಸಾರವಾಗಿ. ಅಲ್ಲಿ ನೆನಪಿಟ್ಕೊಳ್ರಿ, ಅವರವರ ಅಲ್ಲಿ ಯೋಗ್ಯತೆ ಇದೆ, ತಾರತಮ್ಯ ಇದೆ. ಯಾರ್ಯಾರಿಗೆ ಎಷ್ಟು ಕೊಡಬೇಕು ಅಷ್ಟೇ ಪರಮಾತ್ಮ ಕೊಡ್ತಾನೆ, ಅದಕ್ಕಿಂತ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ನನಗೆ ಕಡಿಮೆ ಇದೆ ಅಂತ ಇದೆ ಅಂತ ಹೇಳಿ ಅದಕ್ಕಿಂತ ಹೆಚ್ಚಾದವರು ಅಹಂಕಾರ ಪಡೋದಿಲ್ಲ. ಕಡಿಮೆ ಇದ್ದವರು ಇನ್ನೊಬ್ಬರು ನೋಡಿ ಅಯ್ಯೋ ನನಗಿಲ್ಲ ಅಂತ ದುಃಖ ಪಡೋದಿಲ್ಲ. ತಮಗೇನಿದೆ ಪರಮಾತ್ಮ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾನೆ, ಅದನ್ನು ಅವರು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಮಹಾತ್ಮರಾಗಿರುವಂತಹ ಮುಕ್ತರ ಸುಖ ಒಂದಕ್ಕಿಂತ ಒಂದು ಹೆಚ್ಚಿದೆ ಅಂತೇಳಿ, ಅವರವರ ಯೋಗ್ಯತೆಗನುಸಾರವಾಗಿ ತಾರತಮ್ಯದಿಂದ ವಿಷಯ ಪದಾರ್ಥಗಳನ್ನು ಸೇವಿಸುವಂತಹ ಮುಕ್ತರ ಸಂತೋಷವು ತಾರತಮ್ಯದೇ ಇರುತ್ತೆ. ಸಂತೋಷ ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ, ಅಲ್ಲೂ ತಾರತಮ್ಯ ಇದೆ. ಇದನ್ನು ನಾವು ಹೇಳ್ತಾ ಇಲ್ಲ, ತೈತ್ತರ ಉಪನಿಷತ್ತಲ್ಲಿ, ಬೃಹದಾರಣ್ಯಕ ಉಪನಿಷತ್ತಲ್ಲಿ, ವೇದಾಂತದಲ್ಲಿಯೇ ಅಂತ ಹೇಳ್ತಾ ಇದ್ದಾರೆ. ವೇದಾಂತದಲ್ಲಿಯೇ ಹೇಳಿದ್ದಾರೆ ಪರಮಾತ್ಮ ಅವರವರ ಯೋಗ್ಯತೆಗನುಸಾರವಾಗಿ ಆ ಮುಕ್ತಿಯಲ್ಲಿ ಆ ಆನಂದ ಅಭಿವ್ಯಕ್ತಿ ಆಗುತ್ತೆ, ಸ್ವರೂಪದ ಆನಂದ ಅಭಿವ್ಯಕ್ತಿ ಆಗುತ್ತೆ, ಅದು ತಾರತಮ್ಯದಿಂದಲೇ ಇರ್ತದೆ. ಆಮೇಲೆ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಯಾರಿಗೂ ಹೊಟ್ಟೆ ಕಿಚ್ಚಾಗಲಿ ದುಃಖ ಆಗಲಿ ಇದ್ಯಾವುದೂ ಇಲ್ಲ, ತಮಗೇನಿದೆ ಅದನ್ನು ಸಂತೋಷದಿಂದ ಅವರು ಸ್ವೀಕಾರ ಮಾಡ್ತಾರೆ. ತಾರತಮ್ಯ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಕಡಿಮೆ ಇದ್ದವರಿಗೆ ಜಾಸ್ತಿ, ಜಾಸ್ತಿ ಇದ್ದವರಿಗೆ ಕಡಿಮೆ, ಹೀಗೆಲ್ಲ ಆಗುತ್ತೆ, ಫಲ ವ್ಯತ್ಯಾಸ ಆಗುತ್ತೆ. ಅದನ್ನು ಪರಮಾತ್ಮ ಎಂದೂ ಯಾವ ಕಾಲಕ್ಕೂ ಮಾಡೋದಿಲ್ಲ. ನಾನು ಮಾಡಿದ ಕರ್ಮದ ಫಲ ನನಗೆ ಉಣಿಸೋನು. ಇವ್ರು ನನಗೆ ಬೇಕಾಗಿದ್ದಾರೆ, ಇವರಿಗೆ ಒಳ್ಳೆ ಕರ್ಮದ ಫಲ ಕೊಡೋಣ. ಇವ್ರು ನನಗೆ ಬೇಡಾಗಿದ್ದಾರೆ, ಇವರಿಗೆ ಕೆಟ್ಟ ಈ ರೀತಿ ಪರಮಾತ್ಮ ಎಂದೂ ಯಾವ ಕಾಲಕ್ಕೂ ಮಾಡೋದಿಲ್ಲ. ನಾನು ಮಾಡಿದ ಕರ್ಮದ ಫಲವನ್ನು ನನಗೇ ಉಣಿಸುವನು. ಉದ್ಧವನಿಗೆ ಭಾಗವತದಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ, ಅವರವರು ಮಾಡಿದ ಕರ್ಮದ ಫಲವನ್ನು ಅವರಿಗೆ ಉಣಿಸ್ತೇನೆ. ಕರ್ಮದ ಫಲದ ವ್ಯತ್ಯಾಸ ಮಾಡೋದಿಲ್ಲ ಉದ್ಧವ ಅಂತ ಹೇಳಿದ್ದಾನೆ ಕೃಷ್ಣ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಎಂದು ಫಲ ವ್ಯತ್ಯಾಸ ಮಾಡೋದಿಲ್ಲ. ತಾರತಮ್ಯ ಅನುಸಾರವಾಗಿ ಅವರವರ ಕರ್ಮದ ಫಲವನ್ನು ಅವರಿಗೆ ಕೊಡ್ತಾರೆ. ವೈಕುಂಠವೆಂದೆಂಬ ಪುರದ ಕಥೆಯ ಪರಾಕುವೆಟ್ಟು ಕೇಳುವ ಜನರ ಶ್ರೀಕಾಂತ ಕಾವ್ಯನೆಂಬಲ್ಲಿ ಮೊದಲ ಸಂಧಿ ಈ ಕಾವ್ಯದೊಳಗೆ ಮುಗಿಯಿತು. ಮೊದಲನೇದು ಮೋಕ್ಷ ಸಂಧಿಯನ್ನು ಮುಗಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ವೈಕುಂಠ ಪಟ್ಟಣದ ವರ್ಣನೆಯನ್ನು ಯಾರು ಭಕ್ತಿಯಿಂದ ಶ್ರವಣ ಮಾಡ್ತಾರೋ ಅಂಥವರನ್ನು ಲಕ್ಷ್ಮೀ ಶ್ರೀರಮಣ ಅಂದರೆ ಲಕ್ಷ್ಮೀಪತಿ ಶ್ರೀಕಾಂತ ಶ್ರೀರಮಣ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅವರನ್ನು ರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಅಂದರೆ ಜ್ಞಾನಭಕ್ತಾದಿಗಳನ್ನು ಕೊಟ್ಟು ಮೋಕ್ಷವನ್ನೂ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ತತ್ವಸಾರದ ಕಾವ್ಯದಲ್ಲಿ ವೈಕುಂಠ ವರ್ಣನೆಯ ಕಾವ್ಯದಲ್ಲಿ ಮೊದಲನೆಯದಾದ ಮೋಕ್ಷ ಸಂಧಿ ಮುಗಿಯಿತು ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ ಹಯವದನ ರಾಯನ ದಯದಿಂದ ವಾದಿರಾಜೇಂದ್ರ ರಚಿಸಿದ ಈ ದಿವ್ಯ ಕಾವ್ಯದೇ
ಮುಕ್ತಿ ಒರೆವ ರಮ್ಯವಾದ ಮೊದಲ ಸಂಧಿ ಪೊಸೆಗೆ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಧರ ಹಯವದನ. ಶ್ರೀಧರ ಅಂದರೆ ಲಕ್ಷ್ಮೀಪತಿಯಾಗಿರುವಂತಹ, ಲಕ್ಷ್ಮೀದೇವಿಯನ್ನು ಎದೆಯಲ್ಲಿ ಧರಿಸಿರುವಂತಹ ಹಯವದನ, ಹಯಗ್ರೀವ ದೇವರು. ಆ ಹಯಗ್ರೀವ ದೇವರ ರಾಯನ ದಯದಿಂದ, ಹಯಗ್ರೀವ ದೇವರ ದಯದಿಂದ ವಾದಿರಾಜೇಂದ್ರ ಮುನಿ, ವಾದಿರಾಜೇಂದ್ರರು ಸ್ವಾಮಿಗಳವರು ರಚಿಸಿದಂತಹ ಈ ದಿವ್ಯ ಕಾವ್ಯದಲ್ಲಿ ಮೋಕ್ಷ ಸ್ವರೂಪವನ್ನು ವರ್ಣಿಸುವಂತಹ ರಮ್ಯವಾಗಿರುವಂತಹ ಮೊದಲನೆಯ ಸಂಧಿ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಎರಡನೇದು ಲಯ ಸಂಧಿ. ಇದು ಪುಣ್ಯ ಕಥೆ ಲೋಕಕ್ಕಿದೆ ಮುಕುತಿಯ ಪಥ, ಇದು ಕೇಳುವವನೇ ಕೃತಾರ್ಥ. ಇದು ಸರ್ವ ಸಾಧನ ಇದು ವಿಧುಗಳಿಗೆ ಸಮ್ಮತ, ಮುದವ ನೀವದು ಕೇಳುವ ಜನಕ್ಕೆ ಹೇಳ್ತಾ. ಇದು ಪುಣ್ಯ ಕಥೆ ಜೀವರಿಗೆ, ಪುಣ್ಯ ಕಥೆ ಅಂದರೆ ಪರಮಾತ್ಮನ ಮಹಿಮೆಯನ್ನು ಹೇಳುವಂತಹ ಕಥೆಯಾಗಿದೆ. ಇದು ಪುಣ್ಯ ಕಥೆ ಇದೆ. ಇದು ಮುಕ್ತಿಯ ದಾರಿ, ಮುಕ್ತಿಯ ಪಥ ಅಂದರೆ ಮುಕ್ತಿಯ ದಾರಿಗೆ ಇದನ್ನು ಸರಿಯಾಗಿ ಕೇಳಿ ಈ ರೀತಿಯಾಗಿ ಆಚರಣೆ ಮಾಡಿದವನಿಗೆ ಆ ಮುಕ್ತಿ ಸಿಗುತ್ತೆ. ಇದನ್ನೇ ಕೇಳುವವನೇ ಕೃತಾರ್ಥ ಅಂತ ಹೇಳ್ತಾರೆ. ಯಾರು ಇದನ್ನು ಭಕ್ತಿಯಿಂದ ಕೇಳ್ತಾರೆ ಅವನು ಪುಣ್ಯಜೀವಿ, ಅವನಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದು ಸರ್ವ ಸಾಧನ ವಿಧುಗಳಿಗೆ ಸಮ್ಮತ. ನೋಡಿರಿ, ವಿಧುಗಳಿಗೆ ಅಂದರೆ ಜ್ಞಾನಿಗಳಿಗೆ, ಇದು ಸಾಧನಕ್ಕೆ, ಸರ್ವ ಸಾಧನಗಳಿಗೆ ಇದು ಸಮ್ಮತವಾಗಿದೆ. ಸಮ್ಮತ ಮುದವೀವುದು ಕೇಳುವ ಜನಕ್ಕೆ, ಯಾರು ಇದನ್ನು ಭಕ್ತಿಯಿಂದ ಕೇಳ್ತಾರೆ ಅವರಿಗೆ ಸಂತೋಷವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೀವರ ದೇಹ ರೂಪದಿಂದ ಕಟ್ಟಿತಾಗೆ ಜೀವಮಾಯಗಡ ಪ್ರಕೃತಿ, ದೇವನು ನಿಜ ಶಕ್ತಿಯಿಂದ ಕರೆದ ತಂತುವಿನಂತಿದ್ದು ನಡೆಸುವ ಗಡ. ಭಾಗವತದಲ್ಲಿ ಹೇಳಿದೆ ಶ್ಲೋಕದಲ್ಲಿ, ಜೀವಮಾಯೆ ಎಂದರೆ ಜೀವರಿಗೆ ವ್ಯಾಮೋಹ ಮಾಡುವ ಈಶ್ವರಿ ಮಾಯೆ ಅನ್ನುವಂತಹ ಅವಿದ್ಯೆ ಅಂತ ತಿಳ್ಕೊಬೇಡ್ರಿ. ಈ ಪ್ರಪಂಚದಲ್ಲಿ ಪರಮಾತ್ಮ ಈ ಪ್ರಪಂಚವನ್ನು ತಾನೇ ಸೃಷ್ಟಿ ಮಾಡಿದ್ದಾನೆ. ಇದು ಪ್ರಪಂಚ ಮಾಯೆ ಕೇವಲ ಪಾರಮಾರ್ಥಿಕ ಅಂತ ತಿಳ್ಕೊಳ್ಬೇಡ್ರಿ. ಜೀವರನ್ನು ಪ್ರಾಕೃತವಾಗಿರುವಂಥ ಸ್ಥೂಲ ಸೂಕ್ಷ್ಮ ಶರೀರಗಳಿಂದ ಬಂಧಿಸುವುದರಿಂದ ಜಡ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಜೀವಮಾಯೆ ಅಂತ ಅನ್ಸ್ಕೋತಾಳೆ. ಅವಳೇನು ಮಾಡ್ತಾಳೆ ಅಂದರೆ ಆ ಪರಮಾತ್ಮನ ತನ್ನ ಶಕ್ತಿಯಿಂದ ಸೂತ್ರದ ಗೊಂಬೆ ಅಂತ ಕುಣಿಸ್ತಾ ಇರ್ತಾನೆ ಪರಮಾತ್ಮ ನಮಗೆ. ಸೂತ್ರಧಾರ ಏನು ಮಾಡ್ತಾನೆ, ಎಲ್ಲ ಗೊಂಬೆಗಳಿಗೂ ಕೈಗೆ ಕಾಲಿಗೆ ಎಲ್ಲ ಕಡೆ ದಾರ ಕಟ್ಟಿರ್ತಾನೆ, ಅದನ್ನು ತನ್ನ ಕೈಗಿಟ್ಕೊಂಡಿರ್ತಾನೆ, ಯಾವುದು ಬೇಕು ಅದನ್ನು ಎತ್ತುತ್ತಾನೆ. ಹಾಗೆ ಪರಮಾತ್ಮ ಸೂತ್ರಧಾರ, ನಾವು ಅಲ್ಲಿ ಅವನ ಕೈ ಗೊಂಬೆಗಳು. ಅದಕ್ಕೆ ಅವನು ಅದೇ ರೀತಿಯಾಗಿ ಪ್ರೇರಣೆ ಮಾಡಿಸ್ತಾ ಇರ್ತಾನೆ. ಅದಕ್ಕೆ ಅನುಸಾರವಾಗಿ ಅದಕ್ಕೆ ಅನುಸಾರ ಅಂತ ಹೇಳ್ತಾರೆ, ಅದಕ್ಕೆ ಅನುಸಾರವಾಗಿ ನಡೆಯುತ್ತೆ. ಆದ್ದರಿಂದ ಸೃಷ್ಟಿ ಕಾರ್ಯದಲ್ಲಿ ಪರಮಾತ್ಮ ಮಾಯೆಗೆ ಅಧೀನ ಅಂತ ತಿಳ್ಕೊಬೇಡ್ರಿ. ತನ್ನ ಶಕ್ತಿಯಿಂದ ಮಾಡಿ ಲಕ್ಷ್ಮೀದೇವಿ ಅವನ ಜೊತೆಗಿದ್ದಾಳೆ, ಅವನ ಅಧೀನದಲ್ಲಿ ಲಕ್ಷ್ಮೀದೇವಿ ಅವನ ಅಧೀನ. ಅವಳು ಸ್ವತಂತ್ರ ಪರಮಾತ್ಮ ಒಬ್ಬನೇ, ಅವನೇ ಪ್ರಕೃತಿ ಕಾಲ ಎಲ್ಲವನ್ನು ಆಳುವವನು ಅವನೊಬ್ಬನೇ, ಎಲ್ಲ ಅವನ ಅಧೀನದಲ್ಲಿದೆ. ಮಹಾಲಕ್ಷ್ಮೀದೇವಿ ಅವನ ಜೊತೆಗಿರ್ತಾಳೆ. ಸೃಷ್ಟಿ ಸೇನಾರಾಯಣ ಬೊಮ್ಮಾದಿಗಳ ಉತ್ಕೃಷ್ಟ ಸತ್ಯಾದಿ ಲೋಕದಲ್ಲಿ ಪಟ್ಟವ ಕಟ್ಟಿ ಸಕಲರಿಗಿಷ್ಟವ ಕೊಟ್ಟು ಪಾಲಿಸಿದ ಲೀಲೆಯಲೇ. ಭಾಗವತದಲ್ಲಿ ಹೇಳಿದ್ದಾರೆ, ರೂಪನಾಮಾನಿ ವಿದಿತ್ ಸಮಾನ ಎಂದರೆ ಬ್ರಹ್ಮಾದಿ ಜೀವರು ಮತ್ತು ಮಹದಾದಿ ತತ್ವಗಳೆಂಬ ರೂಪಗಳನ್ನು ಬ್ರಹ್ಮ ಮಹದಾದಿ ನಾಮಗಳನ್ನು ಸೃಷ್ಟಿಸಿದಲು ಪರಮಾತ್ಮ ಇಚ್ಛೆ ಮಾಡ್ತಾನೆ. ಇಚ್ಛೆ ಮಾಡಿದ ಮಾತ್ರಕ್ಕೆ ಅವನದೆಲ್ಲ ಆಗತ್ತೆ. ಅವನು ಇಚ್ಛೆ ಮಾಡಿದ ಆ ಕ್ಷಣ ಬ್ರಹ್ಮಾದಿಗಳನ್ನು ಸೃಷ್ಟಿ ಮಾಡ್ತಾನೆ. ಮೊದಲು ಸತ್ಯಲೋಕಾದಿಗಳನ್ನು 14 ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಎಲ್ಲೆಲ್ಲಿ ಯಾರ್ಯಾರಿಗೆ ಇದು ಮಾಡಬೇಕು ಆ ದೇವತೆಗಳನ್ನು ಪಟ್ಟಗಟ್ಟಿ ಲೋಕಪಾಲಕರಿಗೆ ಅಲ್ಲಿ ಇದುಕೊಟ್ಟು ಅವರ ಅಭೀಷ್ಟಗಳನ್ನು ಲೀಲೆಯಿಂದ ಅನಾಯಾಸವಾಗಿ ಮಾಡ್ತಾನೆ. ಇದು ನೋಡಿರಿ, 14 ಲೋಕದಲ್ಲಿರುವಂಥ ಸರ್ವ ಜನರ ಅಣುರೇಣು ತೃಣಕಾಷ್ಟದಲ್ಲಿ ಪರಿಪೂರ್ಣನಾಗಿ ಮೊದಲು ವ್ಯಾಪ್ತನಾಗಿದ್ದುಕೊಂಡು ಆಯಾ ಜೀವಿಗರ ಯೋಗ್ಯತೆ ನೋಡಬೇಕು, ಅವರ ಅನಾದಿ ಕರ್ಮ ನೋಡಬೇಕು, ಅವನು ಮುಂದೆ ಏನು ಮಾಡ್ತಾನೆ ಅದನ್ನು ನೋಡಿಕೊಂಡು ಅದಕ್ಕೆ ಸರಿಯಾಗಿ ಅವನಿಂದ ಕರ್ಮಗಳನ್ನು ಮಾಡಿಸಿ ಅವನಿಗೆ ಫಲ ಕೊಡಬೇಕು.
ಪರಮಾತ್ಮ ಇದೆಲ್ಲ ಲೀಲೆಯಿಂದ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವನು ಅನಾಯಾಸದಿಂದ ಮಾಡ್ತಾನೆ, ಒಬ್ಬರಲ್ಲ ಇಬ್ಬರಲ್ಲ. ಮನೆಯಲ್ಲಿರುವ ಒಂದು ನಾಲ್ಕು ಮಂದಿಗೆ ನಮಗೆ ಅವ್ರ ಇಷ್ಟದ ಪ್ರಕಾರ ಮಾಡಲಿಕ್ಕಾಗೋದಿಲ್ಲ. ಇವತ್ತು ನಿಮ್ಮದು ಮಾಡ್ತೀವಿ, ಇವತ್ತು ನಿಮ್ಮದು ಮಾಡ್ತೀವಿ, ಎಲ್ಲ ನಮಗಾಗೋದಿಲ್ಲ ಅಂತ ಹೇಳ್ತೀವಿ. ಹಾಗೆ ಪರಮಾತ್ಮ ಎಂದೂ ಅನ್ನುವುದಿಲ್ಲ. ಅವರವರ ಇಚ್ಛೆಗನುಸಾರವಾಗಿ, ಅವರ ಕರ್ಮಕ್ಕನುಸಾರವಾಗಿ, ಅವರ ಅನಾದಿ ಕರ್ಮ ಇದೆ. ಲೆಕ್ಕ ಸರಿಯಾಗಿಟ್ಟಿರ್ತ ನಾನು, ಅನಾದಿ ಕರ್ಮ ಇದೆ. ಆ ಜೀವನ ಯೋಗ್ಯತಾ ಏನು ಅದನ್ನು ನೋಡಿಕೊಂಡು, ಅದಕ್ಕೆ ಹೇಳ್ತಾರೆ ಬ್ರಹ್ಮಾದಿಗಳನ್ನು ಸೃಷ್ಟಿ ಮಾಡ್ತಾನೆ, ಬ್ರಹ್ಮದೇವರನ್ನು ಸತ್ಯಲೋಕದಲ್ಲಿಡ್ತಾನೆ, ಉಳಿದ ದೇವತೆಗಳನ್ನು ಸೃಷ್ಟಿ ಮಾಡಿ ಅವರೆಲ್ಲೆಲ್ಲಿ ಇಡಬೇಕು, ಲೋಕಪಾಲಕರು ತತ್ವಾಭಿಮಾನಿ ದೇವತೆಗಳನ್ನ ಅವರನ್ನೆಲ್ಲ ಇಟ್ಟು ಇದೆಲ್ಲ ಅನಾಯಾಸವಾಗಿ ಪರಮಾತ್ಮ ಮಾಡ್ತಾನೆ. ಅವನಿಗೆ ಇದ್ಯಾವುದು ತ್ರಾಸು ಆಗೋದಿಲ್ಲ. ಅವತರಿಸಿ ಭೂಮಿಯ ಭಾರವನೆಳುಹಿದ ಭುವನ ಪಾವನ ಪುಣ್ಯ ಚರಿತ ತವೆಯಾದ ಸುಖಗಳ ತನ್ನವರಿಗೆ ಕೊಟ್ಟು ಜವನ ಬಾಧೆಗಳ ಬಿಡಿಸಿದ ಪರಮಾತ್ಮ ಶ್ರೀಹರಿ. ಬ್ರಹ್ಮಣಿ ಬ್ರಹ್ಮಣ ರೂಪವುಸೌ ಶಿವರೂಪ ಶಿವೇ ಸ್ಥಿತ ಎಂಬಂತೆ ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ ತಾನೇ ಇದ್ದು ಅವನ ಕೈಯಿಂದ ಸೃಷ್ಟಿಯನ್ನು ಮಾಡಿಸ್ತಾನೆ. ಶಿವನಲ್ಲಿ ಶಿವರೂಪದಿಂದ ತಾನೇ ಇದ್ದು ಶಿವನಿಂದ ಲಯವನ್ನು ಮಾಡಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಬ್ರಹ್ಮರುದ್ರಾದಿ ರೂಪಗಳಿಂದ ಬ್ರಹ್ಮರೂಪ ರುದ್ರಾದಿಗಳಲ್ಲಿ ಇದ್ದು ಒಳಗಿದ್ದು ಪ್ರೇರಣೆ ಮಾಡುತ್ತಾ ಹೊರಗೆ ವೈಕುಂಠದಲ್ಲಿಯೂ ಅದು ವೈಕುಂಠಕ್ಕೆ ಅಧಿಪತಿಯಾಗಿಯೂ ಅಲ್ಲಿದ್ದು ಎಲ್ಲರ ಶಾಸನವನ್ನು ಮಾಡ್ತಾನೆ. ಬ್ರಹ್ಮರುದ್ರಾಳಿಗೆ ಶಾಸನವನ್ನು ಮಾಡುತ್ತಾ ಜಗತ್ತನ್ನು ಪಾಲಿಸ್ತಾ ಇದ್ದಾನೆ. ನಾನಾ ರೂಪಗಳನ್ನು ತೆಗೆದುಕೊಳ್ತಾನೆ. ನೋಡ್ರಿ ಹೇಳ್ತಾರೆ, ಜಾತ ಕಂಸವದಾರ್ಥಾಯ ಭೂಭೋರ ಭೂಭಾರಣೋತ್ತ. ನೋಡ್ರಿ, ಭೂಭಾರವನ್ನು ಇದು ಮಾಡೋಕ್ಕೋಸ್ಕರ ಕೃಷ್ಣನಾಗಿ ಹುಟ್ಟಿ ಕಂಸನನ್ನು ಇದು ಮಾಡಿದ್ನೇ ಇಲ್ಲ. ಭೂಭಾರ ಹರಣಕ್ಕೋಸ್ಕರ ಪರಮಾತ್ಮ ಎಲ್ಲವನ್ನೂ ಮಾಡ್ತಾನೆ. ಶಿಷ್ಟರಿಗೆ ಸುಖವನ್ನು, ದುಷ್ಟರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಭುವನ ಪಾವನ ಪುಣ್ಯಚರಿತನಾಗಿರುವಂತಹ ಅಂತಹ ಪರಮಾತ್ಮ ಯಾರು ಆ ಪರಮಾತ್ಮನ ಈ ಲೀಲೆಗಳನ್ನು ಸ್ಮರಣೆ ಮಾಡುತ್ತಾರೆಯೋ ಅವರಿಗೆ ಇಹದಲ್ಲಿಯೂ ನೆನಪಿಟ್ಕೊಳ್ರಿ, ಇಹದಲ್ಲಿಯೂ ಸುಖ ಕೊಡ್ತಾನೆ ಅಂದರೆ ಇಲ್ಲಿಯೂ ಸುಖ ಕೊಡ್ತಾನೆ. ಅತ್ಯಂತ ಸಮೃದ್ಧಿಯಾದ ಸುಖ ಅಂತ ಹೇಳ್ತಾರೆ, ಕೊಡ್ತಾನೆ. ಪರತ್ರದಲ್ಲಿಯೂ ಯಮನ ಬಾಧೆಯನ್ನು ಕೊಡದೆ ಮುಕ್ತಿಯನ್ನು ಕೊಟ್ಟು ಸುಖವನ್ನು ಕೊಡ್ತಾನೆ. ಭಕ್ತರ ಪೊರೆದ ದೈತ್ಯರ ಮುರಿದ ಸರ್ವತ್ರ ಶ್ರುತಿಪಥವ ನೊರೆದ ಹಸ್ತೇಂದ್ರ ವರದ ದುರಿತ ರಾಶಿಯ ತರಿದ ಕೀರ್ತಿಯಿಂದ ಮೆರೆದಿಷ್ಟವಗರೆದ. ಸುಂದರವಾಗಿ ಸರಳ ಕನ್ನಡ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಭಕ್ತರ ಪೊರೆದ ಪರಮಾತ್ಮ ರಾಮಕೃಷ್ಣ ಅವತಾರವನ್ನು ಮಾಡಿ ಭಕ್ತರನ್ನು ರಕ್ಷಣೆ ಮಾಡಿದ್ದಾನೆ. ದೈತ್ಯರನ್ನು ಮುರಿದ. ನೋಡಿರಿ, ಅವತಾರವನ್ನು ತೆಗೆದುಕೊಂಡು ದೈತ್ಯರನ್ನು ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಸರ್ವತ್ರ ಶ್ರುತಿಪಥವನೊರೆದ, ಎಲ್ಲ ಕಡೆಗೂ ಎಲ್ಲ ಅವತಾರದಲ್ಲಿಯೂ, ಕೇವಲ ರಾಮಕೃಷ್ಣ ವೇದವ್ಯಾಸ ಹೈಗ್ರೀವಲ್ಲ, ಎಲ್ಲ ಅವತಾರದಲ್ಲಿಯೂ ಜ್ಞಾನ ಕಾರ್ಯಕ್ಕಾಗಿ ಬಂದಿರುವಂತಹ ಪರಮಾತ್ಮ ಆ ವೇದದಲ್ಲಿ ಹೇಳಿರುವಂತಹ ಪಥವನ್ನು, ಆ ವೇದದಲ್ಲಿ ಹೇಳಿರುವಂತಹ ಮಾರ್ಗವನ್ನು ತಾನು ಹಯಗ್ರೀವ ವೇದವ್ಯಾಸ ರಾಮ ಕೃಷ್ಣಾದಿ ಇತ್ಯಾದಿ ಅವತಾರವನ್ನು ತೆಗೆದುಕೊಂಡು ಅದನ್ನು ಜಗತ್ತಿಗೆ ತಿಳಿಸಿದ್ದಾನೆ. ವೇದ ಮಾರ್ಗವನ್ನು ಉಪದೇಶ ಮಾಡಿದ್ದಾನೆ. ಹಸ್ತೇಂದ್ರ ವರದ, ಗಜರಾಜನಿಗೆ ವರವನ್ನಿತ್ತ ಮೋಕ್ಷವನ್ನು ಕೊಟ್ಟಿದ್ದಂತಹ. ನೋಡ್ರಿ, ಗಜೇಂದ್ರ ಮೋಕ್ಷವನ್ನು ಪಡಿಸುವವರಿಗೆ ದುರಿತ ರಾಶಿ ನಾಶ ಮಾಡ್ತಾನೆ. ಇನ್ನೇನು ಮಾಡಬೇಕು ಹೇಳಿ? ಗಜೇಂದ್ರ ಮೋಕ್ಷವನ್ನು ಹೇಳು, ನಿನ್ನ ದುರಿತ ರಾಶಿಯನ್ನು ಹೇಗೆ ಪರಮಾತ್ಮ ಗಜೇಂದ್ರನ ರಕ್ಷಣೆ ಮಾಡಿದ ಅನ್ನೋದನ್ನು ನೀನು ಹೇಳಿದರೆ ಸಾಕು, ನಿನಗೆ ಪರಮಾತ್ಮ ನಿನ್ನ ದುರಿತ ರಾಶಿಗಳನ್ನು ನಿವಾರಣೆ ಮಾಡಿ ನಿನಗೆ ಸುಖವನ್ನು ಕೊಡ್ತಾನೆ. ಕೀರ್ತಿಯಿಂದ ಮೆರೆದ, ತನ್ನ ಕೀರ್ತಿಯಿಂದ ಪರಮಾತ್ಮ ಸಂತೋಷ ಎಲ್ಲ ಕಡೆಗೂ ಮೆರೆದಿದ್ದಾನೆ. ತನ್ನವರಿಗೆ ಅಭಿಷ್ಟಗಳ ಮಳೆಗರದ ಅಂತ ಇದ್ದಾರೆ. ಒಂದಲ್ಲ ಚಪ್ಪರ ಫಾಡ್ಕೆ ದೇಗ ಅಂತ ಹೇಳ್ತಾರೆ. ಭಗವಾನ್ ದೇಗ ಅಥವಾ ಚಪ್ಪರ ಫಾಡ್ಕೆ ದೇಗ, ಒಂದಲ್ಲ ಎರಡಲ್ಲ ಅನೇಕ ಅಭಿಷ್ಟಗಳನ್ನ ಮಳೆಗರದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಭಿಷ್ಟದ ನಿನ್ನ ಇಷ್ಟದ ಮಳೆಯನ್ನೇ ಕರೀತಾನೆ. ಹಳೆಯಂಗಿಗಳ ಕಳೆದು ಚಲುವ ಚೀನಾಂಬರದ ಹೊಳೆವಂಗಿಗಳ ತೊಡವಂತೆ ಜಲಜಾಕ್ಷ ಮಾಡುವ ಲಯದ ಲೀಲೆಯೋ ಮುಕ್ತಿ ಫಲವೇವು ದರಿಂ ಬಣ್ಣಿಪೆನು. ನೋಡ್ರಿ, ಹಳೆಯ ಅಂಗಿಗಳ ಕಳೆದು ಹೊಸ ಅಂಗಿ ಹಾಕ್ಕೊಂಡಳ ತತ್ವಾಭಿಮಾನಿ ದೇವತೆಗಳು.
ಆ ಹಳೆಯ ಅಂಗಿಯನ್ನಂದರೆ ತತ್ವವನ್ನು ತತ್ವಗಳ ಅಂಗಿಯನ್ನು ಕಳೆದು ಹಳೆಯದಾದ ಅಂಗಿಯನ್ನು ಬೆಸೆಟು ಹೊಸದಾದ ಅಂಗಿಯನ್ನು ತೊಡುವಂತೆ. ತತ್ವಾಭಿಮಾನಿ ದೇವತೆಗಳಿಗೆ ಕಲ್ಪಗಳ ಕಾಲ ಸಾಧನೆ ಇರುವುದರಿಂದ ಹಳೆಯ ತತ್ವಗಳನ್ನು ಇದು ಮಾಡಿ ಹೊಸ ತತ್ವಗಳನ್ನು ಸೃಷ್ಟಿ ಮಾಡಿ ಪರಮಾತ್ಮ ಅವರಿಗೆ ಮಾಡಿರ ಕೆಲಸ ಅಂತ ಹೇಳಿಕೊಡ್ತಾರೆ. ಎಲ್ಲ ಜೀವರಿಗೂ ಅವರವರ ಅನಾದಿ ಸಿದ್ಧವಾಗಿರುವಂತಹ ಹಳೆಯ ಲಿಂಗ ಶರೀರವನ್ನು ತೆಗೆದು ಸ್ವರೂಪ ಶರೀರವನ್ನು ಅಭಿವ್ಯಕ್ತ ಮಾಡಿ ಅದು ಹೊಳೆಯುವಂತೆ ಮಾಡಿ ಲಯದ ಲೀಲೆಯನ್ನು ಸ್ವತಃ ಮುಕ್ತಿಫಲ ನೀಡುವುದರಿಂದ ಪರಮಾತ್ಮ ನೋಡ್ರಿ ಮುಕ್ತಿಫಲ ಅಂತೂ ಕೊಟ್ಟೆ ಕೊಡ್ತಾನೆ. ಶ್ರವಣದಿಂದಲೂ ನಿಂಗೆ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಪರಮಾತ್ಮ ಮಾಡುವಂತಹ ಮಹಿಮೆಗಳನ್ನು ಕೇಳುವುದರಿಂದಲೂ ನಿಂಗೆ ಮುಕ್ತಿ ಸಿಕ್ಕತ್ತೆ. ಆದ್ದರಿಂದ ಇದನ್ನು ನಾನು ಮದ್ರಾಸ್ವಾಮಿಗಳು ಹೇಳ್ತಾರೆ, ಇದನ್ನು ನಾನು ವರ್ಣನೆ ಮಾಡ್ತಾ ಇದ್ದೇನೆ. ಮೋಕ್ಷ ಸಂಧಿಯಲ್ಲಿ ಮೋಕ್ಷದಾಯಕನಾಗಿರುವಂತಹ ವಾಸುದೇವನ ಮಹಿಮೆಯನ್ನು ಹೇಳಿದ ಮೇಲೆ ಈಗ ಲಯ ಸಂಧಿಯಲ್ಲಿ ಲಯಕಾರಕನಾಗಿರುವಂತಹ ಸಂಕರ್ಷಣನ ಲೀಲೆಯನ್ನು ನಿಮಗೆ ವರ್ಣಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೆ. ಹಿಂದಿನ ಸಂಧಿಯಲ್ಲಿ ಹೇಳಿದ ಮೋಕ್ಷಕ್ಕೆ ಲಯ ಇದೆ, ಲಯ ಆದ ಮೇಲೆ ಮೋಕ್ಷ. ಈ ಸಂಧಿಯಲ್ಲಿ ಆ ಲಯವನ್ನು ಹೇಗೆ ಮಾಡ್ತಾನೆ ಅನ್ನುವುದನ್ನು ನಾನು ವರ್ಣನೆ ಮಾಡ್ತಾ ಇದ್ದೇನೆ. ಇದು ಹೇಳ್ತಾ ಇದ್ದಾರೆ, ಲಿಂಗ ಶರೀರ ಹಳೆಯ ಅಂಗಿ ಇದ್ದಂಗೆ, ಸ್ವರೂಪ ಶರೀರ ಅಂದರೆ ಹೊಸ ರೇಷ್ಮೆ ಅಂಗಿ ಅಂತೆ. ಅದನ್ನೇ ಶ್ರುತಿಗಳಲ್ಲಿ ಹೇಳಿದ್ದಾರೆ, ಅಯಮಾತ್ಮ ಇದಂ ಶರೀರಂ ನಿಹತ್ಯ ಅವಿದ್ಯಾಂ ಗಮಯಿತ್ವ ಅನನ್ ನೋಡ್ರಿ ಅನ್ಯನವತರಂ ಕಲ್ಯಾಣತರಂ ರೂಪಂ ಕುರುತೆ. ಅದು ಹಳೆಯ ಲಿಂಗ ಶರೀರವನ್ನು ತೆಗೆದುಹಾಕಿ ಸ್ವರೂಪ ಶರೀರ ಅನ್ನುವಂತಹ ಹೊಸ ಅಂಗಿಯನ್ನು ಹಾಕಿ ಪರಮಾತ್ಮ ಆ ಮುಕ್ತಿಯಲ್ಲಿ ಸಂತೋಷವನ್ನು ಕೊಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಂದಿನದನ್ನು ನಾಳೆಯಿಂದ ವರ್ಣನೆ ಮಾಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.